ಹಾಯ್ ಸಲಾಂ ನಮಸ್ತೆ, ವೆಲ್ಕಮ್ ಟು ಎನ್ ಟಿ ಪಿರೈಡ್ಸ್ ಎಲ್ಲರಿಗೂ ಸ್ವಾಗತ. ಮತ್ತೊಂದು ದಿನ ಕಾಶ್ಮೀರದಲ್ಲಿ, ಕಾಶ್ಮೀರದ ಮತ್ತೊಂದು ದಿನ ಹೇಗಿದೆ ಅನ್ನೋದನ್ನು ನೋಡಿ ಗೈಸ್. ನೀವು ನನ್ನನ್ನು ನೋಡಬೇಡಿ, ಕಾಶ್ಮೀರ ನೋಡಿ ಗೈಸ್, ಕಾಶ್ಮೀರ. ಇಲ್ಲಿ ನೋಡಿ, ನಾನು ಹೋಟ್ಲಲ್ಲಿ ಹೋಟ್ಲ್ ರೂಮಲ್ಲೇ ಇದ್ದೀನಿ, ಇನ್ನೂ ಹೊರಗಡೆ ಹೋಗಿಲ್ಲ. ಇದು ಹೋಟೆಲ್ ಬ್ಯಾಕ್ ಸೈಡ್ ಇದು. ಅಯ್ಯೋ, ಇಲ್ಲಿ ಕ್ಯಾಂಪಿಂಗ್ ಇದೆಲ್ಲ ಆಯ್ತಿತ್ತು. ಅಲ್ಲಿ ನೋಡಿ, ಟೆಂಟ್ಗಳು ಎಲ್ಲ ಖಾಲಿ ಖಾಲಿ ಬಿದ್ದೀವಿ. ಈಗ ಇಲ್ಲಿ ಕ್ಯಾಂಪಿಂಗ್ ಈ ಥರದ್ದೆಲ್ಲ ನಡೀತಿತ್ತು, ಬಟ್ ಈಗ ಯಾವುದೂ ಇಲ್ಲ ಗೈಸ್. ಯಾಕೆಂದರೆ ಎಲ್ಲ ಅಲ್ಲಿ ನೋಡಿ, ಟೆಂಟ್ಗಳೆಲ್ಲ, ಗಾಡಿಗಳು, ಜೂರಿಗಳು ನೋಡಿ, ಟೆಂಟ್ಗಳು ಎಲ್ಲ ಖಾಲಿ ಖಾಲಿ ಬಿದ್ದೈತೆ. ಯಾಕೆಂದರೆ ಈಗ ಈ ಕ್ಲೈಮೇಟು ಸಿಕ್ಕಾಬಟ್ಟೆ ಡೇಂಜರಸ್ ಆಗಿದೆ. ನಂದು ಶೂನ ಒಣಗಿಸಕ್ಕಿಟ್ಟಿದ್ದೀನಿ, ಹೆಂಗೆ ಇಟ್ಟಿದ್ದೀನಿ ನೋಡಿ ಗೈಸ್. ಇಲ್ಲಿ ಆಮೇಲೆ ಈ ಕಡೆ ಸೈಡ್ ನೋಡಿ, ಡೇಂಜರು ಥರ ತೋರಿಸ್ತಾ ಇರೋದು ಫೋನೇ. ನಾನು ಚೂರು ಸ್ಲಿಪ್ ಆದರೂ ಹೋಯ್ತು, ಮುಗೀತು ಕತೆ. ಐಸಲ್ಲಿ ಬಿದ್ದರೆ ಸಿಗ್ಬೋದು. ಓಕೆ, ಇನ್ನೂ ಹೊರಗಡೆ ಹೋದರೆ ಹೊರಗಡೆ ಹೋಗಿ ತೋರಿಸ್ತೀನಿ. ಈಗಂತೂ ಅಯ್ಯೋ, ಫುಲ್ ನೋಡಿ ಗೈಸ್, ಗ್ರೀನ್ 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 ಇತ್ತು ಮರ, ಫುಲ್ ವೈಟ್ 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 ಕಾಣಿಸ್ತೈತೆ ನೋಡಿ. ಅದು ಆ ಮರಗಳು ನೆನ್ನೆ ಸಂಜೆ ಸಮೇತ ಗ್ರೀನ್ ಗ್ರೀನ್ ಇತ್ತು, ಅದೀಗ ನೋಡಿ ವೈಟ್ ವೈಟ್ ಕಾಣಿಸ್ತೈತೆ. ಸದ್ಯಕ್ಕೆ ಈಗ ನಿಂತೈತೆ, ಸ್ನೋಫಾಲ್ ಇದೆಲ್ಲ ನಿಂತೈತೆ, ಸ್ವಲ್ಪ ಕಂಟ್ರೋಲ್ ಆಗೈತೆ. ಒಂಚೂರು ಬಿಸಿಲು ಬಂತು, ಅದರಿಂದ ಓಕೆ ಗೈಸ್. ನಾನೀಗ ಹೋಟ್ಲಿಂದ ಹೊರಗೆ ಬಂದೆ. ಹೊರಗೆ ಅಂದರೆ ಹೋಟ್ಲಲ್ಲೇ ಇದ್ದೀನಿ, ಹೊರಗೆ ಎಲ್ಲೂ ಸುತ್ತಾಡೋಕ್ಕಂತೂ ಹೋಗಲ್ಲ. ಯಾಕೆಂದರೆ ಫುಲ್ಲು ಗಲೀಜು ಬೈಸ್. ಅಲ್ಲಿ ಕಾಲಿಟ್ಟರೆ ಒಂದು ಅರ್ಧ ಅಡಿಯಷ್ಟು ನೀರೊಳಗೆ ಹೋಯ್ತದೆ. ಅಲ್ಲಿ ನೋಡಿ, ಅಲ್ಲಿ ಹಿಂಗೆ ಹುಡುಕಿ 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 ಹೋಗ್ಬೇಕಾಯ್ತದೆ. ಆದ್ರೂ ಮಿಸ್ ಆಗಿ ಹೋದರೆ ಇನ್ನು ಹಿಂಸೆ ಆಗ್ಬಿಡ್ತದೆ ಅದು. ಅದರಿಂದ ಇವಾಗ ಎಲ್ಲೂ ಹೋಗ್ತಾ ಇಲ್ಲ ನಾನು, ಸ್ವಲ್ಪ ಕ್ಲಿಯರ್ ಆಗ್ಬೋದು. ತೊಡಿದೀರ ಧೂಪ ಆಯಿತು, ಕ್ಲಿಯರ್ ಹೋ ಜಾಯ್ಗನ, ಇದೆಲ್ಲ ಸ್ವಲ್ಪ ಕ್ಲಿಯರ್ ಆಗ್ಬೋದು. ಸ್ವಲ್ಪ ಹೊತ್ತು ಬಿಸಿಲು ಬಂದರೆ ಗಾಡಿಗಳು ನೋಡಿ, ಅಕ್ಕಿ ನೋಡಿ ಗೈಸ್ ಹೇಗಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಈಗ ಸ್ಟಾರ್ಟ್ ಆಯ್ತಾನ ಇಲ್ವ ಅಂತ ಏನು ಅಂತ ಗೊತ್ತಿಲ್ಲ, ನೋಡಬೇಕು, ನೋಡ್ತೀನಿ. ಬೇಜನ್ ಹೋದ್ರೆ ಎಕ್ಸಿಡೆಂಟ್ನೇ ಗಾಡಿ ಸ್ಟಾರ್ಟ್ ಕೊಡ್ತೀವಿ. ಈ ಕಂಡೀಷನ್ ಅಲ್ಲಿ ಇದ್ರು ಒಂದು ಸಿಂಗಲ್ ಸೆಲ್ಫ್ ಅಲ್ಲಿ ಗಾಡಿ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ ಗೈಸ್, ಸ್ಟಾರ್ಟಿಂಗಲ್ಲಿ ಇದೆ ಈಗ ಗಾಡಿ, ವೈಬ್ರೇಷನ್ ನೋಡ್ತಾ ಇರ್ಬೋದು. ಗಾಡಿ ಸ್ಟಾರ್ಟಿಂಗಲ್ಲಿ ಇದೆ ಈಗ, ಈ ಕಂಡೀಷನಲ್ಲೂ ಸಿಂಗಲ್ ಸೆಲ್ಫಲ್ಲಿ ಗಾಡಿ ಸ್ಟಾರ್ಟ್ ಆಯಿತು. ಈಗ ಸ್ಟಾರ್ಟಿಂಗಲ್ಲಿ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತಿರಲಿ. ಬೇರೆ ಬುಲೆಟ್ಸು ಈ ಗಾಡಿಗಳೆಲ್ಲ ಹಾಕಿದ್ರೆ ಸ್ಟಾರ್ಟ್ ಆಗ್ತಿತ್ತಿಲ್ಲ ಗೈಸ್. ಹಿಂಸೆ ತಳ್ಳಿ ಇದು ಮಾಡಿ ಹಿಂಸೆ ಮೇಲೆ ಸ್ಟಾರ್ಟ್ ಆಗೋದು ಮಾತ್ರ, ಇದರಲ್ಲಿ ಆ ಥರ ಏನಿಲ್ಲ. ಇಲ್ಲಿ ನೋಡಿ, ಈ ಗಾಡಿ ಹಗಲು ರಾತ್ರಿ ಸ್ಟಾರ್ಟಿಂಗಲ್ಲಿ ಇಟ್ಟಿರ್ತಾರೆ. ಆಗಾಗ ಆಗಾಗ ಬಂದು 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 ಸ್ಟಾರ್ಟ್ ಮಾಡಿ ಇಟ್ಟಿರ್ತಾರೆ. ಇದು ಟ್ಯಾಕ್ಸಿ, ಇದು ತೊಂದರೆ ಇಲ್ಲ. ತುಂಬ ಇದು ಸೋನ್ಮಾರ್ಗ್, ಸೋನ್ಮಾರ್ಗ್ ಟೌನ್ ಇದು, ಸೋನ್ಮಾರ್ಗ್ ಟೌನು. ಸೋನ್ಮಾರ್ಗ್ ಟೂರಿಸ್ಟ್ ಪ್ಲೇಸಸ್ಸು ಆ ಕಡೆನೂ ಇದೆ, ಈ ಕಡೆನೂ ಇದೆ. ಇದು ಮಧ್ಯದಲ್ಲಿ ಬಂದ್ಬಿಟ್ಟು ಒಂದು ಟೌನ್ ಇದು. ಟೌನ್ ಅಂತ ಹೇಳಿದ್ರೆ ಇಲ್ಲಿ ಅಂಗಡಿ, ಮನೆ, ಹೋಟೆಲ್ಗಳು, ಅಂಗಡಿಗಳು ಇದೆ ಜಾಸ್ತಿ. ನಾನಿರೋದು, ನಾನು ಉಳ್ಕೊಂಡಿರೋದು ಬಂದ್ಬಿಟ್ಟು, ಯಾರಾದರೂ ಈ ಕಡೆ ಬರೋರಿದ್ದರೆ ಹೋಟೆಲ್ ನೋಡ್ಕೊಳ್ಳಿ, ಪೀಕ್ಸ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್. ನಂಬರು ಇದೆ ನೋಡಿ ಅಲ್ಲಿ, ನಂಬರ್ ತೊಗೊಂಡು ಕಾಲ್ ಮಾಡಿ ಬೇಕಾದರೆ ನೀವು ಇದು ಮಾಡ್ಕೊಬರ್ಬೋದು. ರೂಮ್ ಅವರೇಜ್ ಕಂಡೀಷನ್ ರೂಮು, ಬಟ್ ಫುಡ್ಡು ಇದೆಲ್ಲ ಸೂಪರಾಗಿದೆ. ಬಟ್ ಇಲ್ಲಿ ಒಂದು ಇದಕ್ಕೆ ತುಂಬ ಕಮ್ಮಿ ರೇಟ್ ಅಂತ, ರೀಸನಬಲ್ ರೇಟ್ ಅಂತ ಹೇಳ್ಬೋದು. ರೂಮ್ ರೆಂಟ್ ಆಗಲಿ, ಫುಡ್ ಆಗಲಿ ಎಲ್ಲ ಅಷ್ಟೇ ಕಾಣಿಸ್ತಾ ಇರ್ಬೋದು ನಿಮಗೆ. ಪೀಕ್ಸ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ನಂಬರ್ ನೋಡಿ ಅಲ್ಲಿ, ಆ ನಂಬರನ್ನು ನಾನು ಹಾಕಿರ್ತೀನಿ. ಬೇಕಾದವರು ಕಾಲ್ ಮಾಡಿ ಮೊದಲೇ ಬುಕ್ ಮಾಡಿ ಬರಂಗಿದ್ರೆ ಬರ್ಬೋದು. ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಡಿಸ್ಕೌಂಟು ಸಿಗುತ್ತೆ ನಿಮಗೆ. ಸೂರ್ಯೋದಯ ಆಗಿ ಸೂರ್ಯ ಮೇಲೆ ಬಂದ್ಬಿಟ್ಟಿದ್ದೇನೆ ಆಲ್ರೆಡಿ. ತುಂಬ ಒಂದು ಇದಾಗಿರೋಂಥ ಒಂದು ಇದು ನನಗೆ ಸಿಕ್ಕಿದ್ದು ಬ್ಯಾಕ್ ಸೈಡ್ ರೂಮು. ಬ್ಯಾಕ್ ಸೈಡಲ್ಲೂ ಬಿಸಿಲು ಇದೆ ಚೆನ್ನಾಗಿ.
ಅದರಿಂದ ಕಿಟಕಿಯಿಂದ ಹೊರಗಡೆ ನೇತಾಕುಡೆ ಇದನ್ನು. ಈಗ ನೋಡಿ ಫುಲ್ ಗಾಡಿಗಳಿಗೆ ಫುಲ್ ಗಾಡಿಗಳು ಸ್ಟಕ್ ಆಗಿದೆ. ಅಕ್ಕಿ ನೋಡಿ ಅಲ್ಲಿ ನಿಂತಿದ್ದಾನೆ. ಅಕ್ಕಿ 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 ಫುಲ್ ಮಂಜುಗಿಡ ಜೊತೆಗೆ ಅಲ್ಲಿ ನಿಂತಿದ್ದಾನೆ. ಜೊತೆಗೆ ಹೋಟೆಲ್ ಕಾಂಪೋಸ್ಟ್ 3,000 ಹೇಳ್ತಾರೆ ವಯಸ್ಸು ಮುಂಡೆ ಮಕ್ಕಳು. ಯಪ್ಪ ಸುಮ್ಮನೆ ಒಂದಿನ ಮಲ್ಕೊಳಕ್ಕೆ ಅಷ್ಟು ದುಡ್ಡು ಕೊಡೋದು ಸುಮ್ಮನೆ ವೇಸ್ಟು. ಅದಕ್ಕೆ ನಾವು ಸಸ್ತಾ ಮಾಲ್ ಬೆಳಪ್ಪನ್ನ ಅಂತ ನೋಡ್ತೀವಿ. ಓಕೆ ಒಂದು ಶೂಸ್ ಎಲ್ಲ ನಿಂದಿದ್ದಾಗೈತೆ. ಹೋಟ್ಲದ ಚಪ್ಪಲ ಹಾಕೊಂಡು ಓಡಾಡ್ತಾ ಇದ್ದೀನಿ ನೋಡಿ. ಫುಲ್ ಗಾಡಿಗಳು ಕ್ಯಾಲ ಬಜಾ ಟ್ಯಾಕ್ಸಿ ರೇಟ್ ಕಾರ್ಡ್ ಸೋನ್ ಮಾರ್ಕ್ ಟ್ಯಾಕ್ಸಿ ರೇಟ್ ಕಾರ್ಡ್ ಹೋಬಿದೀಕ ಅದಕ್ಕೆ ವಿಡಿಯೋ ಬನ್ನ ಸಕ್ತಾ ಇದೆಯಾ ಟ್ಯಾಕ್ಸಿ ರೇಟ್ ಕಾರ್ಡ್ ಕೈಸ್. ಇನ್ನೊಂದು ಚೂರು ಮುಂದೆ ಹೋಗ್ತೀನಿ. ಸಿಕ್ಕಾಪಟ್ಟೆ ಜಾರ್ತದೆ ಗೈಸ್ ಇಲ್ಲಿ ನೋಡಿ. ಅಲ್ಲಿ ರೆಡ್ ಕಾರ್ಡ್ ನೋಡ್ಕೊಳ್ಳಿ. ಓಕೆ ಇದು ಇಲ್ಲಿದು ಟ್ಯಾಕ್ಸಿದು ರೇಟ್ಗಳು ಎಲ್ಲೆಲ್ಲಿಗೆ ಏನೇನು ಬೇಕು ಹೇಗೆ ಬೇಕು ಎಲ್ಲ ಇದೆ. 12 ಕಿಲೋಮೀಟ್ರಿಗೆ 1,500 ಗೈಸ್. ಏನೇ ಎಲ್ಲ ಗಾಡಿಗಳು ನಿಂತಿದೆ. ಈ ಬೆಟ್ಟನೂ ಅಷ್ಟೇ ಫುಲ್ ಇದೆ. ಓಕೆ ಈ ಬೆಟ್ಟ ನೋಡಿ ಫುಲ್ ಮಂಜು ತುಂಬಿಕೊಂಡೈತೆ. ಇದು ಬಂದು ಇಲ್ಲಿದು ರೋಟಿ, ಇಲ್ಲಿದು ಕಾಶ್ಮೀರಿ ರೊಟ್ಟಿ. ಇದು ಕ್ಯಾಬಲ್ ತೇಸ್ಕು ಗಿರ್ದಾ ಗಿರ್ದಾ ಇದು ಇದಕ್ಕೆ ಹೇಳ್ತಾರೆ ಗಿರ್ದಾ ಅಂತ. ಇದು ಬಂತರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ತಿನ್ನಕ್ಕೆ. ನಾನೀಗ ತಿಂತಾ ಇದ್ದೀನಿ ಚಿಕನ್ ಮತ್ತು ಇದು ಗಿರ್ದಾ ರೊಟ್ಟಿ, ಕಾಶ್ಮೀರಿ ರೊಟ್ಟಿ. ಕಾಶ್ಮೀರಿ ರೊಟ್ಟಿ ಬೋಲ ತಬಿ ಮಿಲೇಗಾನ. ಹಾಂ ಹಾಗೇನೇ ಯಾರ ಬರೋರಿದ್ರೆ ಪೀಕ್ಸ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಇಲ್ಲಿ ದಾರಿಲಿ ಕಾಣಿಸುತ್ತೆ ನಿಮಗೆ. ಸೋನ್ಮಾರ್ಗ್ ಇದೆಲ್ಲ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಸೋನ್ಮಾರ್ಗ್ ಟೌನಲ್ಲೇನೇ ಇದೆ ಪೀಕ್ಸ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟು. ಫುಡ್ಡಲ್ಲೂ ಅಷ್ಟೇ, ಯಾರಿಗಾದ್ರೂ ಊಟ ತಿಂಡಿ ಏನೋ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬರ್ಬೋದು. ತುಂಬ ಚೆನ್ನಾಗಿದೆ, ತುಂಬ ರೀಸನಬಲ್ ಆಗಿದೆ. ಭಾಯ್ಜಾನ್ ಮೇರಾ ನಾಮ್ ಸೇ ಅಗರ್ ಕೋಯಿ ಆಯಾ ತೋ ಡಿಸ್ಕೌಂಟ್ ವಗೈರೆ ರೂಮ್ ಕಾ ಭೀ ಖಾನೆ ಪೀನೆ ಕಾ ಭೀ ಸರ್ ಕುಚ್ ಖಾನೆ ಕಾ ಭೀ ಡಿಸ್ಕೌಂಟ್ ದೇ. ಹಾಂ ಪೂರಾ ಪೂರಾ ನೇನ್ ಬೇ ಗೈಸ್, ಊಟ ತಿಂಡಿದು ಡಿಸ್ಕೌಂಟ್ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಏನ್ ಗೈಸ್ ಇದು, ಅಯ್ಯೋ ಗೈಸ್ ಬಾಯ್ ಎಪ್ಪಡನ ಬ್ರೋ ರಾಜು ಎಪ್ಪಡನ. ವೆದರ್ ಈಗ ಬಿಸಿಲು ಬಂದಿರೋದ್ರಿಂದ ಸ್ವಲ್ಪ ಓಕೆ ಇದೆ. ತುಂಬ ಎಲ್ಲೆಲ್ಲೂ ಗಾಡಿಗಳು ಗೈಸ್ ನೋಡಿ, ಅಲ್ಲಿ ಗಾಡಿಗಳು ಎಲ್ಲ ಕಡೆ ಗಾಡಿಗಳು ಲಾಕ್ ಆಗಿದೆ. ಇನ್ನು ಗಾಡಿಗಳೆಲ್ಲ ಹೊರಡಬೇಕು. ನಮ್ದೇನಿಲ್ಲ, ಟೂ ವೀಲರ್ಸ್ ಎತ್ತಿ ಕಳ್ಳಿ ಎತ್ತಿ ಸೈಡ್ಗೆ ಇಟ್ಬಿಡ್ಬೇಕಂದ್ರೆ ಹೋಗ್ಬಿಡ್ಬೋದು. ಈ ಗಾಡಿಗಳದ ಅವಸ್ಥೆ ನೋಡಿ, ಅಲ್ಲಿ ಕೆಳಗಡೆ ಎಲ್ಲ ಲಾಕ್ ಆಗಿರೋದು ಫುಲ್ಲು. ಹೆಚ್ಚು ಕಮ್ಮಿ ಬ್ರೋ ರಾಜು 10,000 ಗಾಡಿ ಉನ್ನಲ್ಲ ಇಕ್ಕಡ. ಹಾ ಉಂಟಾಯ್ ಈಸಿಗಾ 10,000 ಎಕ್ಕೋ ಉಂಟು, ಎಂದ್ಕಂಡ್ರೆ 10 ಡೇಸ್ ಆಲ್ಮೋಸ್ಟ್ 10 ಡೇಸ್ ಆಯ್ತು. ಲಾರಿಗಳೆಲ್ಲ ನಿಂತಿದೆ, ಲಾರಿಗಳೆಲ್ಲ 1 ತಿಂಗಳ ಮೇಲಾಯ್ತು. ಅಲ್ಲೇ ಅದು ಅಲ್ಲಿ ಮೇಲೆ ಹೋಗಿ ನಿಲ್ಲುತ್ತೆ, ಅಲ್ಲಿ ಪಾರ್ಕಿಂಗ್ ಇದೆ ಅಲ್ಲೋಗಿ ನಿಂತಿರುತ್ತೆ. ಕಾರ್ಗಳು ಇದೆಲ್ಲ ಮತ್ತೆ ಇಲ್ಲಿ ರೂಮ್ ಇರೋದ್ರಿಂದ ಇಲ್ಲಿಂದ ಇದು ಮಾಡ್ತಾರೆ. ಜೈನ್ ಸರ್ ಹೊಳೆ ಅಂತ ಹೇಳಿದ್ರೆ ಹೊಳೆನೇ ಇರಬೇಕು ಇದು. ಈಗ ಬರ್ತಾರೋ ನೀರಂತೂ ಇಷ್ಟು ಫೋರ್ಸಲ್ಲಿ ನೀರು ಬರ್ತಾ ಇರೋದು ಗ್ಲೇಷಿಯರು ಅಂದರೆ ಈ ಮಂಜು ಕರಗಿ ಈ ಮಂಜೆಲ್ಲ ಕರಗಿ ಐಸೆಲ್ಲ ಕರಗಿ ನೀರಾಗಿ ಬರ್ತಾರಂಥದ್ದು. ಚಳಿ ಇದೆ ಗೈಸ್, ತುಂಬ ಚಳಿ ಇದೆ. ನಾವು ಒಳಗಡೆ ಇದಾಕಿದ್ದೀನಿ ಅದರಿಂದ ಏನಿಲ್ಲ. ಹಾಗೇನೆ ಜೀನ್ಸ್ದು ಶರ್ಟು ಸ್ವಲ್ಪ ಕಂಟ್ರೋಲ್ ಆಗುತ್ತೆ, ಇದು ಹಾಕೊಂಬಂದೆ. ಓಕೆ ಜಾಕೆಟ್ ಎಲ್ಲ ಒದ್ದಾಗ್ಬಿಟ್ಟಿದೆ, ಫುಲ್ ಎಲ್ಲ ಜಾಕೆಟ್ಗಳು ಒದ್ದಾಗ್ಬಿಟ್ಟಿದೆ. ಇಲ್ಲೆಲ್ಲ ನೋಡಿ ಇಲ್ಲಿ ರೋಡಲ್ಲೆಲ್ಲ ಫುಲ್ ನೀರು ನಿಂತಿದೆ, ಸೈಡಿಂದೆಲ್ಲ ಹೋಗ್ಬೇಕು. ಇಲ್ಲಿ ನೋಡಿ ಒಳೆ ಐಸ್ ನೀರು ಒಳೆ. ರಾಜು ಬ್ರೋ ಅಂದ್ರೆ ಚಪ್ಪ ಅಕ್ಕಡೆ ಪೋತಾರ
నీళ్ళు ఇక్కడ నీళ్ళు పోతారా? ఫ్లో కాదండి, కోల్డ్ కూల్ వాటర్, అందులో ఫ్రీజ్ అయిపోతారు. ఎవరెలా తెలుగు ఆంధ్రదవరం గైస్, ఇల్లి క్లీన్ మాత్రారు. అది ఇక ಕ್ಲೀನಿಂಗ್ ಶುರುವಾಗಿದೆ. ಅವ್ರು ಏನು ನೋಡೋದಿಲ್ಲ, ಯಾರ ಮೇಲೆ ಆಗಿರ್ತದೆ ಯಾರ ಮೇಲೆ ಏನಾಯ್ತದೆ ಏನು ನೋಡೋದಿಲ್ಲ, ಸುಮ್ಮನೆ ಅಳಕೊ ಆಯ್ತಾ ಇರ್ತಾರೆ. ಕ್ಲೀನಿಂಗ್ ಶುರುವಾಗಿದೆ, ಕ್ಲೀನಿಂಗ್ ಆಗ್ಬಿಟ್ರೆ ಅಬ್ಬಬ್ಬಬ್ಬ ಒಳ್ಳೇದು. ಬಟ್ ಈ ನೀರು ಡ್ರೈ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಹಾಯ್ ಬ್ರೋ. ಹಾಯ್ ಹಾಯ್ ನೋಡಿ, ಅಯ್ಯೋ ಇದು ಜಾರುತ್ತೆ ಗೈಸ್, ಸ್ವಲ್ಪ ಇದು ಗಟ್ಟಿಯಾಗಿರುತ್ತಲ್ಲ ಇದು ಜಾರುತ್ತೆ. ಇಲ್ಲಿ ಜಾರ, ಇದು ಜಾರಲ್ಲ, ಇದು ಪ್ರೆಸ್ ಆಗುತ್ತೆ. ಐ ಐ ಐ ಐ ಕ್ಯಾಗರ್ ಕರೋ ಏ ಏ ಐ ಬಸ್ ಮಗು ಒಬ್ಬನೇ ಇದ್ದಾನೆ, ಆಟ ಆಡಬೇಕು, ಅವನಿಗೆ ಬೋರ್ ಆಗ್ತಾ ಇದೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಸೀನರಿ, ಅದ್ರ ಮೇಲೆಲ್ಲ ಫುಲ್ ವೈಟ್ ಇತ್ತು, ಇವಾಗೆಲ್ಲ ಕ್ಲಿಯರ್ ಆಗಿದೆ. ಬಿಸಿಲು ಬರ್ತಾ ಇದ್ದಂಗೆ ಎಲ್ಲ ಅದಾಗಿ 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 ಜಾರ್ಕೊಂಡು 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 ಬೀಳ್ತಾ ಇದೆ, ಯಾಕೆಂದ್ರೆ ಇಲ್ಲಿದು ಟಾಪ್ ಸರ್ಫೇಸ್ ಎಲ್ಲ ಅದೇ ಥರ ಇರುತ್ತೆ. ಗೈಸ್ ಇದನ್ನ ಎಷ್ಟೇ ತೋರಿಸಿದ್ರು ಸಾಲೋದಿಲ್ಲ ಅನ್ಸುತ್ತೆ ಗೈಸ್, ಆ ಥರ ಇದೆ ಇದು. ಎಲ್ಲ ನೋಡಿ ವೈಟ್ ವೈಟ್ ವೈಟ್, ಸ್ನೋ 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 ನೋಡಿ, ಇಲ್ಲಿ ಫುಲ್ ವೆಯ್ಟ್ಲೆಸ್. ಓಕೆ, ರಾಜು ಬ್ರೋ, ರಾಜು ರಾಜು ಬ್ರೋ, ಕ್ಯಾಚ್ ಕ್ಯಾಚ್. ಇಲ್ಲಿ ನೋಡಿ ಗೈಸ್, ಎಲ್ಲ ಗಾಡಿಗಳು ಲೈನ್ ಆಗಿ, ಏನಿಲ್ಲ ಆರಾಮಾಗಿ ತೆಗಿಬೋದು. ಎಲ್ಲೋ ಶಾವ್ಲಿನ್ ಇದೆಲ್ಲ ಇರುತ್ತೆ ಇಲ್ಲಿ, ಅದರಲ್ಲಿ ಇದು ಮಾಡ್ಬಿಟ್ಟು ತೆಗೆದಾಕ್ತಾರೆ. ಅದು ಶಾಕ್ಸು ಇದೆಲ್ಲ ಚಂಡಿ ಆಯಿತು, ಮತ್ತೆ ಒದ್ದೆ ಆಯಿತು. ಹಾಗೇನೆ ಅವ್ರು ಬಂದರು ಅಂದ್ಬಿಟ್ಟು ಅವ್ರ ಜೊತೇಲಿ ಬಂದೆ, ನಾನೀಗ ರಿಟರ್ನ್ ಹೋಗ್ತೀನಿ. ಈಗ ನಾನು ಆದಷ್ಟು ನಿಮ್ಗಳಿಗೆ ತೋರಿಸೋಣ ಅಂದ್ಕೊಂಡು ಬಂದೆ. ಓಕೆ, ಈಗ ತೋರಿಸಿದಾಯ್ತು, ನಾನೀಗ ರಿಟರ್ನ್ ರೂಮ್ ಹತ್ರಕ್ಕೆ ಹೋಗ್ತೀನಿ ಗೈಸ್. ಒಂದು ಶೂಸ್ ತಗೋಬೇಕು ನೋಡಿ, ಯಾರಾದರೂ ಸ್ಪಾನ್ಸರ್ ಮಾಡಾಗಿದ್ರೆ ಗೈಸ್. ಇವರುಗಳೀಗ ಒಂದು ಗಿಟಾರ್ ಎಲ್ಲ ತಗೊಂಬಂದಿದ್ದಾರೆ, ಗಿಟಾರಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ಕ್ಲಿಕ್ ಮಾಡ್ತಾ ಇದ್ದಾರೆ. ಜೊತೆಗೆ ನಾನು ಒಂದು ಚಾನ್ಸ್ ತಗೋತಾ ಇದ್ದೀನಿ ಅವ್ರ ಜೊತೇಲಿ, ನೋಡೋಣ. ಒಂದು ಚಿಕ್ಕ ಒಂದು ವಿಡಿಯೋ ಮಾಡ್ತೀನಿ ಇನ್ಸ್ಟಾಗ್ರಾಮಿಗೆ, ರೀಲ್ಸ್ ಬೇಕಲ್ಲ. ಆಗ್ಲೋ ಕಾಣಿಸೆ ನೇಪಾಲ್ ಸೆ. ಓಕೆ ಗೈಸ್, ಇಲ್ಲಿ ಈಗ ರೋಡ್ ಕ್ಲೀನಿಂಗ್ ಶುರುವಾಗಿದೆ. ಎಲ್ಲ ಕಡೆ ರೋಡ್ ಕ್ಲಿಯರ್ ಮಾಡ್ತಾ ಇದ್ದಾರೆ. ಸ್ಟ್ಯಾಂಡ್ ಏನು ಆ ಥರ ಕೊಟ್ಟಿದ್ದಾರೆ ಗೈಸ್, ಒಡೆದು ರೋಡ್ ಇತ್ತು ಅದು, ಆ ಥರ ಇದೆ. ಕ್ಲೀನಿಂಗ್ ಶುರುವಾಗಿದೆ, ಜೆ ಸಿ ಬಿ ಇಲ್ಲಿ ಕ್ಲೀನ್ ಮಾಡ್ತಾ ಇದಾರೆ, ಇದ್ರಲ್ಲಿ ಕ್ಲೀನ್ ಮಾಡ್ತಾ ಇದಾರೆ. ಓಕೆ, ಅವ್ರಿಗೆ ಒಂದ್ಸಲ ಆಗಿ ಹೇಳ್ಬಿಡೋಣ ಕ್ಯಾಮ್ರಾದಲ್ಲಿ. ನಾನು ನೆನೆ ಹೇಳಂದಲ್ಲ ಬಟ್ಟೆ ಅಂಗಡಿ, ಬಟ್ಟೆ ಅಂಗಡಿ ತೋರಿಸ್ತೀನಿ ಬನ್ನಿ. ಇಲ್ಲಿ ತೋಡಸ ತೋಡಸ, ಇದು ಮೈ ಚಾಯ್ಸ್ ಗಾರ್ಮೆಂಟ್ಸ್, ಮೈ ಚಾಯ್ಸ್ ಗಾರ್ಮೆಂಟ್ಸ್ ಅಂತೇಳಿ. ಇಲ್ಲಿ ಚಾಚಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹ್ಞೂ 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 ಹ್ಞೂ
ಇದು ಮೈ ಚಾಯ್ಸ್ ಗಾರ್ಮೆಂಟ್ಸ್ ಅಂತ, ಇದು ರೋಡ್ ಸೈಡ್ ಎಲ್ಲ ಇರುತ್ತೆ. ನಾನು ನಿಂತಿರೋ ನಾನಿರೋ ಹೋಟೆಲ್ ಅದು, ಇದು ಇಲ್ಲಿದೆ. ಹಂಗೆ ಸುಮ್ಮನೆ ಹೊರಗಡೆ ಬಂದಾಗ ನೋಡಿದ್ದೆ ಅಷ್ಟೇ. ನೋಡಿ ಈ ಥರ ಜಾಕೆಟ್ ಬೇಕಾದ್ರೆ ಇದು ಇದೆ, ಫುಲ್ ಜಾಕೆಟ್ಸ್ ಇದೆ, ತುಂಬಾ ಇದೆ. ಈಗ ನೋಡಿ ನಾನು ಈ ಪ್ಯಾಂಟ್ ಹಾಕೊಂಡಿದ್ದೀನಿ, ನನ್ನ ಇಲ್ಲೇ ತೊಗೊಂಡಿದ್ದು ಪ್ಯಾಂಟು, ಬರೀ 200 ರೂಪಾಯಲ್ಲಿ ತೊಗೊಂಡಿರೋ ಪ್ಯಾಂಟು. ಎಷ್ಟು ಹೀಟ್ ಆಗಿದೆ ಅಂದರೆ ಒಂದು ಚೂರು ಚಳಿ ಅನ್ನಿಸ್ತಾ ಇಲ್ಲ. ನಾನು ಅನ್ಕೋತಾ ಇದ್ದೀನಿ ಮೇಲ್ಗಡೆ ಶರ್ಟು ಸಮೇತ ಅದೇ ಥರ ಸಿಕ್ಕಿದ್ರೆ ಒಳ್ಳೇದು ಅಂತ. ಬೈ ಜಾನ್, ಶರ್ಟ್ ಬಿ ಐಸಿ ಮಿಲ್ತಾ ಇಕ್ಯಾ ಪರವಾಲ ನೇಮ್ ಇಲ್ಲ ಈಗ ಓಕೆ ನೀ ಬನ್ನ ಆ್ಯಪ್ ಓ ನೀ ಆತ ಜೆಕೆಟ್ ಆತ ಜೆಕೆಟ್ ಬನ್ವಾನಾ ಆ್ಯಪ್ ಬನಾಯ್ಗಾಗಲಿ ಜಬರ್ದಸ್ತ್ ಮಸ್ತ್ ಗರಮ್ ತಂಬಿ ನೀ ಲಗರ ಥಂಡಿ ನೀ ಲಗೀಗ ಥಂಡಿ ನೀ ಲಗೀಗ ಅವ್ರ ವಾಟರ್ ಪ್ರೂಫ್ ಭೀ ಹೋ ಜಾಯೇಗಾ. ವಾಟರ್ ಪ್ರೂಫ್ ಆಗುತ್ತೆ, ಜೊತೆಗೆ ಒಳ್ಳೆ ಹೀಟಿಂಗ್ ಇದೆ. ಅಗರ್ ಮೇರ ವೀಡಿಯೋ ದೋಕಿ ಕೋಯಿ ಆಯಾ ತೋ ಥೋಡಾ ಸಾ ಡಿಸ್ಕೌಂಟ್ ದೇ ದೇನಾ. ನೋ ಪ್ರಾಬ್ಲಮ್. ತೇರಾ ಜಾಕೆಟ್ಸ್ ಯೇ ಸಬ್ ಜಾಕೆಟ್ಸ್ ಕಿತ್ನೇ ಕಾ ಹೈ? 250 ಸರ್. 250 ಯೇ ಜಾಕೆಟ್ಸ್ ಗೈಸ್ ಆಶ್ಚರ್ಯಕರ. ಹಾಯ್, ಅಸ್ಸಲಾಮು ಅಲೈಕುಂ. ವಾಲೈಕುಂ ಸಲಾಂ. ಆಶ್ಚರ್ಯಕರ ಗೈಸ್, ಆಶ್ಚರ್ಯಕರ. ಯೇ ಸಬ್ ಜಾಕೆಟ್ ಕಿತ್ನೇ ಕಾ ಹೈ? 1000 ರೂಪಾಯಿ ಕಾ. ಏ ನೀಚೆ ವಾಲಾ ಯೇ 600. 600. ಇದು ಮೇಲ್ಗಡೆ ಲೈನ್ ಕಾಣಿಸ್ತಾರದು 1000 ಡಿಸ್ಕೌಂಟ್. ಸ್ಮಿತ್ ತೊಗೊಳಕ್ಕೆ ಡಿಸ್ಕೌಂಟ್ ಹೋ ಜಾಯೇಗಾ ನಾ? ಅದರಲ್ಲೂ ಡಿಸ್ಕೌಂಟು ಸಿಗುತ್ತೆ. ಇದು ಇದೆ, ಇದು 1000 ಆ ರೇಂಜಲ್ಲಿ ಇರೋದು. ಇದು ಎಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ ಗೈಸ್. ಇದು ಶಾಕ್ಸ್ ಈ ಥರದ್ದು ಅಂದರೆ ಹೀಟೆಡ್ ಕ್ಲಾತ್ಸ್ ಏನಿದೆ ಎಲ್ಲ ಇಲ್ಲಿ ಸಿಗುತ್ತೆ. ಈ ಥರದ ಪ್ಯಾಂಟ್ಸ್ ಇದೆಲ್ಲ ಬೇಕಾದ್ರೂ. ಏ ಪ್ಯಾಂಟ್ಸ್ ಕಿದ್ನೆ ಮಾತೆ 400 ಬರೀ 400 ರೂಪಾಯಿ ಗೈಸ್. ಇದು ನಮ್ಮಲ್ಲಿ 1200 ರೂಪಾಯಿ ಕೊಡ್ಬೇಕು ಇದಕ್ಕೆ. ಇಲ್ಲಿ 400 ರೂಪಾಯಿ. ಏ ಕುಶೋ ಕುಶ್ ಡೌಟ್ ಭೀ ಆ ಜಾತಾ ಹೈ ಕ್ಯೂಂಕಿ ಇತನಾ ಸಸ್ತಾ ರೇಟ್ ಮೇ ಯಹಾಂ ಪೆ ಕಶ್ಮೀರ್ ಮೇ ಇತನಾ ಸಸ್ತಾ ರೇಟ್ ಮೇ ಮಿಲ್ ರಹಾ ಹೈ ಮತಲಬ್ ಕುಶ್ ಲೋಗೋ ಕೋ ಶಕ್ ಆ ಜಾತಾ ಹೈ. ಕಿಸ್ ಬಾತ್ ಕಾ? ಯೇ ಪುರಾನಾ ರಹೇಗಾ, ಯೂಸ್ಡ್ ರಹೇಗಾ. ಐಸಾ ನಹೀ ರಹೇಗಾ ನಾ? ಯಾರಿಗಾದ್ರೂ ಇದು ಹಳೇದಿರ್ಬೋದು, ಯೂಸ್ಡ್ ಇರ್ಬೋದು, ರೀಸೈಕಲ್ ಇರ್ಬೋದು ಅನ್ಕೋತೀರಾ? ಆ ಥರ ಅನ್ಕೊಳ್ಳೋರಿಗೆ ನೋಡಿ, ಇದು ಯಾವುದು ಯೂಸ್ಡ್ ಅಲ್ಲ, ಇದು ಎಲ್ಲ ಫ್ರೆಶ್ ಪೀಸೇನೆ. ಇದು ಅಷ್ಟೇ, ಇದು 250 ಸಿಗ್ತಾ ಇದೆ. ಇದು ಒಂದು ತಗೋಬೇಕು, ತುಂಬ ಚೆನ್ನಾಗಿದೆ. ಅದರಲ್ಲಿ ಇದು ಇವುಗಳಂತೂ ತುಂಬಾ ಇದೆ ಆಯ್ತು ಗೈಸ್. ನನಗೆ ಬ್ಲ್ಯಾಕಲ್ಲೂ ಇದೆ, ಇದು ಎತ್ಕೊಬಿಡಲ್ಲ ಅಂತ. ಬರೀ 200-250 ರೂಪಾಯಿಗೆ ಇದೆಲ್ಲ ಸಿಗ್ತಾ ಇದೆ ಗೈಸ್. ಈ ಜಾಕೆಟ್ಗಳು ನೋಡಿ, ಇದು 250 ರೂಪಾಯಿ ಅಂತ ಹೇಳ್ತಾರೆ ಗೈಸ್. ಇದು ಬರೀ 250 ರೂಪಾಯಿಗೆ ಈ ಜಾಕೆಟ್ ಸಿಗ್ತಾ ಇದೆ. ಇದು ನಾನು ತಗೋತೀನಿ ಒಂದು, ಯಾಕೆಂದರೆ ಜಾಕೆಟ್ ಹಾಕಿ ಅದ್ರ ಮೇಲೆ ಹಾಕ್ಕೊಂಡ್ರೆ ಪಾಕೆಟ್ಸ್ ಇದೆ ಸುಮಾರು, ಏನಾದರೂ ಇದೆಲ್ಲ ಇಟ್ಕೊಳಕ್ಕೆ ಮಾಡೋಕ್ಕೆ ಇದೆಲ್ಲ ಚೆನ್ನಾಗಿರುತ್ತೆ ಇದು. ಹಾಂ, ಇದನ್ನು ನಾವು ಎತ್ಕೋತೀನಿ ಒಂದು. ಸ್ಯಾಮ್ಸಂಗ್ ಇದೈತೆ, ರಿಯಲ್ಮಿದು ಇದೀರಿ ಒಳ್ಳೇದಿತ್ತು. ಶೇ, ಫೋನ್ ಇಡೋಕ್ಕಾಗುತ್ತಾ? ಫೋನ್ ಇಡೋಕ್ಕೆ ಇಲ್ಲಿ ದೊಡ್ಡದಿದೆ, ಈ ಥರದಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು. ಇದರಲ್ಲೈತೆ ಓಕೆ, ಇದರಲ್ಲಿ ಇಲ್ಲಿ ಎರಡು ಸುಮಾರು ಸಾಮಾನು ಇಟ್ಕೋಬೋದು ಆ ಥರದ್ದು. ಮತ್ತು ಇದೆಲ್ಲ ಈ ಥರ ಕಂಪ್ಲೀಟ್ ಟೇಬಲ್ ಬರುತ್ತೆ ಹೀಟೆಡು ಆ ಥರದ್ದು. ಇದು ಮಳೆಗಾಗಲ್ಲ, ವಾಟರ್ ಪ್ರೂಫ್ ಆಗಲ್ಲ, ಚಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಲೇಡೀಸ್ ತುಂಬಾ ಇದೆ, ಎಲ್ಲ ಲೇಡೀಸು ಎಲ್ಲ 400-500 ಅಷ್ಟೇ ಇರೋದು. ಈಸ್ ತುಂಬಾ ಎಫೆಕ್ಟಿವ್ ಪ್ರೈಸಲ್ಲಿ ಸಿಗುತ್ತೆ. ಎಲ್ಲ ಬಂದರೆ ಈ ಕಡೆ ಬಂದರೆ ನೋಡಿ, ಮೈ ಚಾಯ್ಸ್ ಗಾರ್ಮೆಂಟ್ಸ್ ಅಂತ ಇದೆ ಗೈಸ್. ಇಲ್ಲಿ ನೋಡಿ, ಈಗ ಫುಲ್ ನೀರು ನಿಂತಿರೋದ್ರಿಂದ ಅವ್ರ ಅಂಗಡಿ ಮುಂದೆ ಇದ್ರ ಮುಂದೆ ಎಲ್ಲ ಅವ್ರವರೇ ನಿಂತು ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ. ಶಾವ್ಲಿನ್ ತಗೊಳ್ಳಿ, ಎಳಿರಿ ಎಳಿರಿ ಎಳಿರಿ, ಬಾಯ್ದೋ ಬಾಯ್ದೋ, ವಿಡಿಯೋ ತಗೊಳ್ಳೋಣ. ಅಯ್ಯಯ್ಯೋ, ಈ ಕೇಸರಿ ಗೈಸ್ ಇಲ್ಲಿ ನೋಡಿ, ಫುಲ್ ಕ್ಲೀನ್ ಮಾಡ್ತಾ ಇದಾರೆ. ಕಿಸ್ಲಿ ಕ್ಲೀನ್ ಕರ್ರೆ ಅಭಿ, ಐಸಾ ಕ್ಲೀನ್ ಕರೆಂಗೆ ತು ಚಲಾ ಜಾಯೆಂಗಾ ಕ್ಯಾ? ಓ ಪಾನಿ ತೋ ರವಾ ಚಲೇಗಾ ಐಸೆ ಕರ್ನೆ ಸೆ, ಪಾನಿ ಜಾಯೆಗಾ? ಹಾ ಪಾನಿ ಜಾಯೆಗಾ, ನದಿ ಬನೇಗಿ. ಏ ಕಬ್ ತಕ್ ಕ್ಲಿಯರ್ ಹೋಗಾ ಅಭಿ ಬರ್ಫ್? ಹಾ ಬರ್ಫ್ ಕಬ್ ತಕ್ ಕ್ಲಿಯರ್ ಹೋಗಾ? ಆಫ್ಟರ್ ಫ್ಯೂ ಅವರ್ಸ್ ಅಗರ್ ಧೂಪ್ ನಿಕ್ಲಿ, ಮತಲಬ್ 4-5 ಗಂಟೆ ಮೇ. ಹಾ ಯೇ ತೋ ವೋ ವಾಲಾ ಬರ್ಫ್ ನೇ ಜೊಟ್ಟಿಕೆಗಾ, ಈ ಆಧಾ ಗಂಟೆ 1 ಗಂಟೆ ಮೇ ಯಾರ್ ಕ್ಲಿಯರ್ ಜಾಯೆಗಾ? ಅಗರ್ ಬರ್ಫ್ ಅಚ್ಚಿ ಏ ಬಾರಿ ಆಧಾ 1 ಗಂಟೆ ಮೇ ಕ್ಲಿಯರ್ ಹೋ ಜಾಯೆಗಾ, ಧೂಪ್ ಅಚ್ಚಾ ಆ ಗಯಾ ತೋ.
ಅವ್ರು ಹೇಳ್ತಾರ ಅದು ಬಿಸಿಲು ಚೆನ್ನಾಗಿ ಬಂದ್ರೆ ಅರ್ಧ ಒಂದು ಗಂಟೆಯಲ್ಲಿ ಕ್ಲಿಯರ್ ಆಗುತ್ತೆ. ಭಕ್ತಿ ಮತ್ತ ನಮಗೆ ಆಗ್ತಾ ಇದಾರೆ ಅವರು. ಓಕೆ, ತುಂಬಾನೇ ಒಂದು ಕಷ್ಟಕರ ಆಪ್ಕೋ ಹಮ್ ಲೋಗ್ ನೈ ಭಾಯ್ ಹಮಾರೇ ಲಿಯೆ ಆಪ್ ಲೋಗ್ ಖುಷ್ ಖುಷ್ ಮತ್ತೆ ಹಮ್ ತೋ ರೋಜ್ ದೇಖ್ತೆ ರಹೆತೆ ಹೈ ಅವ್ರು ಹೇಳ್ತಾರ ನಾವು ಅದೃಷ್ಟವಂತ, ನಾನು ಹೇಳ್ತಾ ಅವ್ರ ಅದೃಷ್ಟವಂತರು ಅಂತ. ಯಾಕೆಂತ ಹೇಳಿದ್ರೆ ಇದೆಲ್ಲ ನಮಗೆ ಸಿಗ್ಬೇಕು ಅಂದ್ರೆ ಇಷ್ಟು ಏ ಸಬ್ ದೇಖ್ನಿಗ್ಲಿ ಹಮ್ ಲೋಗ್ ಕಮ್ ಸೆ ಕಮ್ 3000 ಕಿಲೋಮೀಟರ್ ಚಲಾ ಗಿಯಾ ನಾ ಆಶಾ ಆಪ್ ಕೋ ತೋ ಘರ್ ಸೆ ಬಾಹರ್ ನಿಕ್ಲೇಂಗೇ ತೋ ಯೇ ಮಿಲೇಗಾ ಪಹಚಾನ್ ಇತನೆ ದೂರ ಆಯ್ತು ಹಮಕೋ ದೇಖನೆ ಇರ ಬರ್ಫ್ ಕೇಳಿ ರೋಡ್ ಪೇ ಚಲ ರೇ ಕಾ ಲದಾಖ ಜಾನ ಲದಾಖ ತೋ ತೀನ್ ದಿನ ರೋಡ್ ಬಂದ ಮೇರೆ ಖ್ಯಾಲ್ ಮೇ ಕ್ಯೂಂಕಿ ವಹಾಂ ಪೇ ಭಿ ಸುನೋ ಬಹುತ್ ಹೋಗಾ ಇಸ್ಸೇ ಜ್ಯಾದಾ ಇಸ್ಲಿಯೇ ಭಾಯಿಜಾನ್ ಕೋ ಬೋಲಾ ಹೂಂ ಡಿಸ್ಕೌಂಟ್ ಮೇ ದೇ ದೋ ಮುಝೆ ಹೋಟಲ್ ಕೌನ್ ಯೇ ಇಸ್ಕಾ ನಿಕ್ನೇಮ್ ಹೈ ಗ್ರಾಟಾ 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 ಯಸ್ ನಿಕ್ನೇಮ್ ಗ್ರಾಟಾ ಪೀಕ್ಸ್ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಓನರ್ ಈ ರೋಡಲ್ಲಿ ಓನರ್ ಆಫ್ ದಿಸ್ ರೆಸ್ಟೋರೆಂಟ್ ನಿಕ್ನೇಮ್ ಹಾಯ್ ಬಲ್ದು ಭಾಯಿಜಾನ್ ಏಕ್ ಬಾರ್ ಹಾಯ್ ಬಲ್ದು ಹಾಯ್ ಹಾಯ್ ಅಸ್ಸಲಾಮು ಅಲೈಕುಂ ವಿಸಿಟ್ ಇನ್ ಕಾಶ್ಮೀರ್ ವಿಸಿಟ್ ಇನ್ ಕಾಶ್ಮೀರ್ ಕಾಶ್ಮೀರ್ ಎಲ್ಲ ನೋಡ್ಬೇಕಾಗಿರುತ್ತದೆ ಗೈಸ್ ನೋಡಿ ಅಲ್ಲಿ ಬೆಳಿಗ್ಗೆ ಎಲ್ಲ ಫುಲ್ ವೈಟ್ ವೈಟ್ ಇತ್ತು ಈಗ ಗ್ರೀನ್ ಕಾಣಿಸ್ತಾ ಇದೆ ಈಗ ಸ್ವಲ್ಪ ಗ್ರೀನ್ ಗ್ರೀನ್ ಕಾಣಿಸ್ತಾ ಇದೆ ಇನ್ನು ಮೇಲ್ಗಡೆ ಎಲ್ಲ ಗ್ಲೇಷಿಯರ್ ಇದಾಗ ಬರುತ್ತಲ್ಲ ಅವಾಗ ಇರೋದು ಪಾಡು ಇದೇ ತರ ನೀರು ಕೆಸರು ತರ ಬರುತ್ತೆ ಫಿರ್ ಸೆ ರೋಡ್ ಪೇ ಡಾಲ್ ರೇ ಅಲ್ಲು ಭಾಯಿ ಫಿರ್ ಸೆ ರೋಡ್ ಪೇ ಡಾಲ್ ರೇ ಯೇ ಜಾಗರ ಖತರ ಗಾಡಿ ವಾಲೆ ಕಾ ತೋ ಬಹುತ್ ದಿಕ್ಕತ್ ಹೈ ಲೋಗ್ ಆತೆ ರೇ ಜಾತೆ ರೇ ಕುಚ್ ಭಿ ಹೋ ಪಾಗಲ್ ಹೈ ಇಲ್ಲಿ ಟ್ಯಾಕ್ಸಿ ಅವ್ರಿಗೆ ಇಲ್ಲಿ ಅವ್ರು ಹೇಳ್ತಾರೆ ಪಾಗಲ್ ಅಂತ ಆತರ ಗೈಸ್ ಅವ್ರು ಏನು ಹಿಂದೆ ಮುಂದೆ ಏನು ನೋಡಲ್ಲ ಇಲ್ಲಿಗೆ ಜಗಳ ಆಗೋ ಮೂಮೆಂಟ್ ಅಲ್ಲಿದೆ ಭಾಯಿಜಾನ್ ಬುಲಾನೆ ದೇಖೋ ಸಾಪುಟ ಸಾಪುಟ ಕಾಣಿಸುತ್ತೆ ತುಂಬಾ ಈಸಿಯಾಗಿ ಬಸ್ ಬಸ್ ಇಲ್ಲಿ ಬಿಲ್ ಕೊಡಕ್ ದುಡ್ಡಿಲ್ಲ ಅದಕ್ಕೆ ಕೆಲಸ ಮಾಡಿಸ್ತವ್ರೆ ಅಯ್ಯೋ ಕೆಲಸ ಮಾಡಕ್ ಆಗಲ್ಲ ಗೈಸ್ ಇಲ್ಲಿ ತಣ್ಣಿಗಿದೆ ಕೆಲಸ ಮಾಡ್ಬೋದು ಅನ್ಕೋಬಹುದು ಬಟ್ ಆಗಲ್ಲ ಉಸಿರುಗಿಡ್ಬಿಡ್ತದೆ ತುಂಬಾ ಇದಾಗುತ್ತೆ ಪಾಪ ಬೆಳಿಗ್ಗೆಯಿಂದ ಇದೆಲ್ಲ ಕ್ಲೀನ್ ಮಾಡ್ತಾನೆ ಇದಾರೆ ಅಲ್ಲಿಂದ ತೆಗೆದು ಇಲ್ಲಿಗೆ ಹಾಕು ಇಲ್ಲಿಂದ ತೆಗೆದು ಆ ಕಡೆ ಹಾಕು ಇದನ್ನೇ ಮಾಡ್ತಾ ಇದಾರೆ ಬಾಯಿ ನೋಡಿ ಇಲ್ಲಿ ಬೆಳಿಗ್ಗೆಯಿಂದನೂ ಮಾಡ್ತಾ ಇದಾರೆ ಸುಭೋಸೆಗಾರ್ರೆ ತಗೌಟ್ ನೀವು ಹೋತಾ ಕ್ಯಾ ಕರೇಗಾ ಇಸ್ಕೋ ಯಾರ್ ಐಸಾ ಕರ್ನಾ ಹೈ ಸಾಫ್ ಕರ್ನಾ ಹೈ ಟೂರಿಸ್ಟ್ ಆ ಜಾಯೇಗಾ ಯಹಾಂ ಸುನೋ ದೇಖ್ನೆ ಆಯೇಗಾ ये सब करने के लिए कोई नहीं मिलता क्या वो मिलता है यार दुनिया भर लेकिन इसमें मजा आता है करने में टेस्ट आता है ठंड ठंड में थोड़ा बॉडी भी गर्म हो जाता है बॉडी गर्म होता है ओके आगते और अभ्यास है ना तोंदरे इला हमारे लिए आदत नहीं है ना हां आप लोगों को आदत नहीं ठंडी में आदत है ठंडी में थोड़ा ये हो जाता है फूल जाता है ओके दिस इज देसी चप्पल ओके ನೋಡೋಣ ಇವತ್ತು ಏನೇನು ಆಗುತ್ತೆ ಏನು ಅನ್ನೋದನ್ನ ಇವತ್ತು ಡೀಟೇಲ್ ಕೊಡ್ತೀನಿ ಇನ್ನೂ ಬಾರ್ಡರ್ ಓಪನ್ ಆಗಿಲ್ಲ ಓಪನ್ ಆದರೆ ಇನ್ಫಾರ್ಮ್ ಮಾಡ್ತೀನಿ ಈಗ ಯಾರು ಸದ್ಯಕ್ಕೆ ಕಾಶ್ಮೀರಿಗೆ ಹೊರಡಬೇಡಿ ಲದಾಖ್ ಹೊರಡಬೇಡಿ ಕಾಶ್ಮೀರ್ ಬರ್ಬೋದು ಕಾಶ್ಮೀರ ಎಲ್ಲ ಕಡೆ ಸುತ್ತಾಡ್ಬೋದು ಬಟ್ ಲದಾಖ್ ಹೋಗೋರು ಕಾಶ್ಮೀರ್ ಕಡೆಯಿಂದನ ಬ್ಲಾಕ್ ಇದೆ ಈಗ ಸದ್ಯಕ್ಕೆ ಯಾರು ಹೊರಡಬೇಡಿ ಇಲ್ಲಿದು ಇದು ನೋಡಿ ಹೊರಟ್ರಾಯ್ತು ಇಲ್ಲ ಇವಾಗ ಹೊರಟ್ರೂ ಅಲ್ಲಿಂದ ಬರೋಷ್ಟಲ್ಲಿ ಕ್ಲಿಯರ್ ಆಗಿರುತ್ತೆ ಯಾವುದನ್ನು ಸ್ಟ್ಯಾಟಸ್ ತಗೊಂಡು ಬನ್ನಿ ನಾನು
ಭಾಯಿಜಾನ್ ನಂಬರ್ ಇಲ್ಲೇ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ. ಆಪ್ಕ ನಂಬರ್ ದೇ ಸಕ್ತಾನ ಇದರ್ ಭಾಯಿಜಾನ್ ನಂಬರ್ ಕೊಟ್ಟಿರ್ತೀನಿ. ನಂಬರ್ ಬತಾ ದೋ ಏಕ್ ಬಾರ್ ಇಂಗ್ಲಿಷ್ ಮೇ. 8899 ಓಕೆ 99 ಓಕೆ 4648 ಪೀಕ್ಸ್ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಸೋನ್ಮಾರ್ಗ್. ಸೋನ್ಮಾರ್ಗ್ ಅಲ್ಲಿ ಇವ್ರದ್ದು ಹೋಟ್ಲಿ ಸಿಗುತ್ತೆ. ಇವ್ರನ್ನ ಈ ನಂಬರಿಗೆ ಕಾಲ್ ಮಾಡಿ ಸ್ಟೇಟಸ್ ತಗೊಂಡು ಬರ್ಬೋದು. ಇಲ್ಲಿ ಈ ಕಡೆ ಬಂದ್ರೆ ಬೇಕಾದ್ರೆ ಈ ಹೋಟ್ಲಲ್ಲಿ ಉಳ್ಕೋಬೋದು, ಒಳ್ಳೆ ರೀಸನಬಲ್ ಆಗಿ ಈ ಹೋಟ್ಲಲ್ಲಿ ಉಳ್ಕೋಬೋದು ನಿಮಗೆ. ಬನ್ನಿ ಮುಂದೆ ಏನಿದೆ ನೋಡೋಣ, ಅಪ್ಡೇಟ್ ಕೊಡ್ತೀನಿ.